23ನೇ ವಿಧಾನಮಂಡಲ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಶಾಸಕ ಡಿಎಸ್ ಅರುಣ್ ಅವರು ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯಿತಿ ಸದಸ್ಯರಿಗೆ ಇರುವಂತಹ ಸೌಲಭ್ಯಗಳ ಬಗ್ಗೆ ಚರ್ಚಿಸಿ ಪ್ರಸ್ತುತ ನೀಡುತ್ತಿರುವ ಗೌರವಧನವನ್ನ ಹೆಚ್ಚಳ ಮಾಡುವ ಕುರಿತು ಪೌರಾಡಳಿತ ಮತ್ತು ಹಜ್ ಸಚಿವರನ್ನ ಪ್ರಶ್ನಿಸಿ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದಲ್ಲಿ ಗೌರವಧನವನ್ನ ಹೆಚ್ಚಳ ಮಾಡಬಹುದೆಂದು ಸಲಹೆ ನೀಡಿದರು. ಜೀವ ವಿಮಾ ಯೋಜನೆ ಕಲ್ಪಿಸಿ ಆರೋಗ್ಯ ಸೌಲಭ್ಯವನ್ನ ಸದಸ್ಯರಿಗೆ ವಿಸ್ತರಿಸಿ ತಮಗೆ ಹಾಗೂ ಕುಟುಂಬಸ್ಥರಿಗೆ ಸುರಕ್ಷತೆಯ ಭಾವನೆಯನ್ನ ಮೂಡಿಸಬೇಕೆಂದು ಶಾಸಕರು ಸಚಿವರಲ್ಲಿ ಒತ್ತಾಯಿಸಿದರು. ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರ, ಉಪಾಧ್ಯಕ್ಷರ ಮೊದಲ ಆಡಳಿತ ಅವಧಿ ಹಲವು ತಿಂಗಳು ಕಳೆದರೂ ಇದುವರೆಗೂ ಮೀಸಲು ಪ್ರಕಟಗೊಳಿಸಿಲ್ಲದ ಕುರಿತು ಶೀಘ್ರವಾಗಿ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ನನ್ನ ಪ್ರಶ್ನೆ ಏನಿತ್ತು ಅಂದ್ರೆ ರಾಜ್ಯದಲ್ಲಿರುವಂತಹ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಅವರು ಮಹಾನಗರ ಪಾಲಿಕೆದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿಯ ಜನಪ್ರತಿನಿಧಿಗಳು, ನಗರಸಭೆಯ ಸದಸ್ಯರುಗಳು, ಪುರಸಭೆಯ ಸದಸ್ಯರುಗಳು, ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳದು ಗೌರವಧನವನ್ನ ಜಾಸ್ತಿ ಮಾಡಬೇಕು ಅನ್ನೋಂಥದ್ದು ಪ್ರಸ್ತಾಪ ಇದೆಯಾ ಅಂತ ಕೇಳಿದ್ದೆ. ಗೌರವಧನ ಪ್ರಸ್ತಾಪ ಇದೆ, ಸರ್ಕಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿತ್ತು, ಆದರೆ ಅದನ್ನ ಅವರು ಒಪ್ಪಿಗೆ ಕೊಟ್ಟಿಲ್ಲ ಅಂತ. ಸರ್ಕಾರದ ಇಚ್ಛಾಶಕ್ತಿ ಇದ್ರೆ ಮಾತ್ರ ಈ ನಮ್ಮ ಜನಪ್ರತಿನಿಧಿಗಳ ಗೌರವಧನ ಹೆಚ್ಚಲಿಕ್ಕೆ ಸಾಧ್ಯ. ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಗ್ರಾಮ ಪಂಚಾಯತ್ನ ಸದಸ್ಯರಿಗೆ ಏನು 1,000 ರೂಪಾಯಿ ಬರ್ತಿತ್ತು, ಉಪಾಧ್ಯಕ್ಷಿಗೆ 2,000 ಬರ್ತಿತ್ತು, ಅಧ್ಯಕ್ಷಿಗೆ 3,000 ಬರ್ತಿತ್ತು. ನಾವೆಲ್ಲರೂ ಪಕ್ಷಾತೀತವಾಗಿ ಅಂದಿನ ಮುಖ್ಯಮಂತ್ರಿಗಳ ಹತ್ರ ನಾವು ಹೋದಾಗ ಅದನ್ನ ಡಬಲ್ ಮಾಡಿದಂಥದ್ದು ಇದೇ ಸದನದಲ್ಲಿ ಅವರು ನಮಗೆ ಉತ್ತರ ಕೊಟ್ಟರು. ಅದನ್ನ ಸರ್ಕಾರನು ಕೂಡ ಇಚ್ಛಾಶಕ್ತಿಯಿಂದ ಮಾಡಿತು. ನಾನು ಪುರಸಭೆದು ಅವ್ರದ್ದು ಗೌರವಧನ ನೋಡಿದ್ರೆ ಗ್ರಾಮ ಪಂಚಾಯತ್ನ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷಗಿಂತ ಕಡಿಮೆ ಇದೆ, ಮಾನ್ಯ ಸಭಾಪತಿಗಳೇ ಅವ್ರಿಗಿಂತ ಕಡಿಮೆ ಇದೆ ಪುರಸಭೆ ಸದಸ್ಯರುಗಳಿಗೆ. ಹಾಗಾಗಿ ದಯಮಾಡಿ ಸರ್ಕಾರ ಇಚ್ಛಾಶಕ್ತಿಯಿಂದ ಒಂದು ಅವರ ಗೌರವಧನವನ್ನ ಜಾಸ್ತಿ ಮಾಡಬೇಕು. ಇನ್ನೊಂದು ಮಾನ್ಯ ಸಭಾಪತಿಗಳೇ, ಬಹಳ ವಿಶೇಷವಾಗಿ ನೋಡಬೇಕಾಗಿರೋದು ನನ್ನ ಹತ್ರ ಬರೇ ನನ್ನ ಶಿವಮೊಗ್ಗ ಜಿಲ್ಲೆದು 3 ಕೇಸಸ್ ನ ನಾನು ಈಗಾಗಲೇ ಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಒಬ್ಬ ಜನಪ್ರತಿನಿಧಿ ಆಗ್ಲಿಕ್ಕೆ ಇವತ್ತು ನಗರಸಭೆ ಪುರಸಭೆಯಿಂದ ಆಗ್ಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಮಗೆ ಗೊತ್ತಿದೆ. ಕಷ್ಟಪಟ್ಟು ಅವನ್ ಖರ್ಚು ಮಾಡಿ ಒಬ್ಬ ಜನಪ್ರತಿನಿಧಿ ಆಗ್ತಾನೆ. ಸಾಗರ ಅನ್ನುವಂಥದ್ರೊಳಗೆ ಉಷಾ ಗುರುಮೂರ್ತಿ, ಮೋಹನ್ ಕೇಸ್ ಕಾಂಗ್ರೆಸ್ನ ಸದಸ್ಯರುಗಳು ಅಕಾಲಿಕ ಮರಣ ಹೊಂದುತ್ತಾರೆ. ಒಬ್ರು ಆಕ್ಸಿಡೆಂಟ್ ಅಲ್ಲಿ ಹೋಗ್ತಾರೆ, ಇನ್ನೊಬ್ರು ಬೇರೆ ಯಾವ ಕಾರಣಕ್ಕೆ. ಅದಾದ್ಮೇಲೆ ಅವರಿಗೆ ಇವತ್ತು ಅವ್ರ ಇಡೀ ಕುಟುಂಬ ಇವತ್ತು ಬೀದಿಗೆ ಬಂದಿದೆ. ಮಾನ್ಯ ಸಚಿವರೇ, ಇಡೀ ಕುಟುಂಬ ಬೀದಿಗೆ ಬಂದಿದೆ. ಅವರಿಗೆ ನಾವು ಯಾವುದೇ ರೀತಿಯಾದಂತಹ ಜೀವ ವಿಮೆ ಇಲ್ಲ, ಲೈಫ್ ಇನ್ಶೂರೆನ್ಸ್ ಇಲ್ಲ, ಆರೋಗ್ಯ ವಿಮೆ ಇಲ್ಲ, ಎರಡೂ ಇಲ್ಲ ಅವರಿಗೆ. 1964 ಮುನ್ಸಿಪಲ್ ಆಕ್ಟ್ ಪ್ರಕಾರ ಎಲ್ಲ ಒಂದ್ ಕಡೆ ಇಂಟರ್ಪ್ರಿಟೇಷನ್ ಮಾಡಬೇಕಾದ್ರೆ ಅವರನ್ನು ಒಬ್ಬ ಜನಪ್ರತಿನಿಧಿ ಅಂದ್ರೆ ಒಬ್ಬ ಸರ್ಕಾರಿ ನೌಕರ ಅನ್ನೋ ಮಟ್ಟಕ್ಕೆ ನಾವು ಹೇಳ್ತೀವಿ ಬಿಟ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಸಹಕಾರವನ್ನ ಕೊಡಲ್ಲ. ಹಾಗಾಗಿ ದಯಮಾಡಿ ಅವರೆಲ್ಲರ ಬಗ್ಗೆ ಹೇಳ್ಬೇಕಾಗಿರುತ್ತೆ. ಮಾನ್ಯ ಅಧ್ಯಕ್ಷರೇ, ಅರುಣ್ ಅವರು ಮೊದಲನೇ ಪ್ರಶ್ನೆ ಕೇಳಿದ್ದಾರೆ, ಎಷ್ಟು ಸಿಎಂಸಿ ಟಿಎಂಸಿ ಇದೆ ಅಂತ ಉತ್ತರನೂ ಕೊಟ್ಟಿದ್ದಾರೆ. ಮತ್ತೆ ಎರಡನೇ ಪ್ರಶ್ನೆ ಅವ್ರದ್ದು ಏನಿದೆ ಅಂದು, ಗೌರವಧನ ತುಂಬಾ ಕಡಿಮೆ ಇದೆ ಅಂತ. ಅದ್ರ ಬಗ್ಗೆ ಆಲ್ರೆಡಿ ಒಂದ್ಸಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲ್ ಹೋಗಿ ರಿಟರ್ನ್ ಬಂದಿದೆ. ಮತ್ತೆ ಇನ್ನೊಂದ್ಸಲ ಅದ್ರ ಬಗ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಚರ್ಚೆ ಮಾಡಿ, ಯಾಕಂದ್ರೆ ಅದು ತುಂಬಾ ಕಡಿಮೆ ಇದೆ ಗೌರವಧನ, ಅದು ಹೆಚ್ಚು ಮಾಡಬೇಕಂತ ನಾನು ಒಂದ್ಸಲ ಮೀಟಿಂಗ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸ್ತೇನೆ. ಮತ್ತೆ ತಾವು ಮೂರನೇ ಪ್ರಶ್ನೆ ಕೇಳಿದರೆ ಹೆಲ್ತ್ ರಿಲೇಟೆಡ್ ಮತ್ತು ಇನ್ಸೂರೆನ್ಸ್, ಅದ್ರ ಬಗ್ಗೆ ಆಲ್ಸೋ ಹೆಲ್ತ್ ರಿಲೇಟೆಡ್ ಅವರಿಗೆ ಕೊಡ್ಬೇಕು, ಅದ್ರ ಬಗ್ಗೆ ನಾನು ಒಂದು ಚರ್ಚೆ ಮಾಡಿ ಫೈನಾನ್ಸ್ ಆಗಲಿ ಇದು ಆಗಲಿ ಅದು ಪ್ರಪೋಸಲ್ ರೆಡಿ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸ್ತೀನಿ ಅಂತ ಹೇಳ್ತೀನಿ.